ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಾವೀಗ ಬೆಂಗಳೂರಿನ ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಸೊ ಅಲ್ಲಿ ನಾನು ನಿಮ್ಗೆ ಏನೇನು ತೋರಿಸ್ತೀನಪ್ಪ ಅಂತಂದ್ರೆ, ಯಾವ್ಯಾವ ಸ್ಟಾಲ್ಗಳು ಹಾಕಿದ್ದಾರೆ, ಅಲ್ಲಿ ಏನೇನು ವಿಶೇಷವಾಗಿದೆ ಅದೆಲ್ಲ ತೋರಿಸ್ತೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದು ಕೃಷಿ ಮೇಳ ಜಿ ಕೆ ವಿ ಕೆ ಎಂಟ್ರೆನ್ಸು, ನೀವಿಲ್ಲಿ ನೋಡ್ಬೋದು ಈ ಥರ ಒಂದು ಬೋರ್ಡ್ ಹಾಕಿರ್ತಾರೆ. ಹಾಗೆ ವೀಕ್ಷಕರೇ, ಮತ್ತೊಂದು ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕು ಅಂದ್ಕೋತಿದ್ದೀನಿ. ನಿಮ್ಮ ಬಿಡುವಿನ ಸಮಯದಲ್ಲಿ ಏನಾದರೂ ಒಂದಷ್ಟು ಹಣ ಸಂಪಾದನೆ ಮಾಡಬೇಕು ಅಂದರೆ, ಏನು ಕೆಲಸ ಮಾಡಿದೆ ನಮ್ಮ ಗೃಹ ಬಳಕೆಗೆ ಬರುವಂತಹ ಒಂದಷ್ಟು ಉತ್ಪನ್ನಗಳನ್ನ ಖರೀದಿ ಮಾಡಿ ಸಾಕು, ಅದರಿಂದ ಸಹ ನೀವು ಹಣ ಸಂಪಾದನೆಯನ್ನು ಮಾಡ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದರೆ ನೀವು ಈ ನಂಬರ್ಗೆ ಕರೆ ಮಾಡಿ. ನನ್ನ ನಂಬರ್ ಬಂದು 8660315114 8660315114. ಈ ನಂಬರ್ ಕರೆ ಮಾಡಿದ್ರೆ ನಾವು ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇನೆ. ಸೊ ಇಲ್ಲಿ ಎಂಟ್ರೆನ್ಸಲ್ಲೇ ನೋಡ್ಬೋದು ನೀವು, ಕೃಷಿ ಮೇಳ ಅಂತ ತುಂಬ ಅಲಂಕಾರವಾಗಿ ಮಾಡಿದ್ದಾರೆ. ಸೊ ಇನ್ನೊಂದು ವೀಕ್ಷಕರೇ, ನಿಮ್ಮ ಹತ್ರ ಸ್ವಂತ ವಾಹನ ಇಲ್ಲಾಂದ್ರೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀವು ಎಂಟ್ರೆನ್ಸಲ್ಲೇ ಬಂದರೆ ಈ ಕಡೆ ಈ ಥರ ಒಂದು ಬಸ್, ಕಾಲೇಜ್ ಬಸ್ ನಿಂತಿರ್ತವೆ. ಇದು ಕೃಷಿ ಮೇಳ ನಡೆಯುವಂತಹ ಜಾಗದಲ್ಲಿ ಕರ್ಕೊಂಬಂದು ಬಿಡ್ತವೆ, ಯಾವುದೇ ಒಂದು ದುಡ್ಡು ತೊಗೊಳ್ಳಲ್ಲ. ಸೊ ನಾನು ಫ್ರೀಯಾಗಿ ಹೋದ ಸಲನು ಬಂದಿದ್ದೆ, ಈ ಸಲನೂ ಬಸ್ಸಲ್ಲಿ ಹತ್ತು ಕೂತ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಇಲ್ಲಿ ನೋಡ್ಬೋದು ನೀವು ನನ್ನ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಬಸ್ಸಲ್ಲಿ ಹೋಗೋದೆ ಒಂಥರ ಖುಷಿ ಇರುತ್ತೆ. ನಡ್ಕೊಂಡು ಹೋದರೆ ನಿಮಗೆ ಹತ್ತಿರ ಒಂದೂವರೆ ಕಿಲೋಮೀಟ್ರ್ ದೂರ ಆಗುತ್ತೆ. ಬಸ್ಸಲ್ಲಿ ಹೋದರೆ ಬೇಗ ಹೋಗ್ತೀರ. ಅಷ್ಟಲ್ಲದೆ ಈ ಒಂದು ಜರ್ನಿ ಅಂದರೆ, ಇಲ್ಲಿ ಸಿಕ್ಕಾಪಟ್ಟೆ ಗಿಡ ಮರಗಳಿದ್ದಾವಲ್ಲ, ಸೊ ಇದು ತುಂಬಾ ಖುಷಿ ಕೊಡುತ್ತೆ. ಸೊ ಇಲ್ಲಿ ಹೆವಿ ಟ್ರಾಫಿಕ್ ಆಗಿಬಿಟ್ಟಿತ್ತು, ಸಣ್ಣದಾಗಿ ಮಳೆ ಬಂದಿತ್ತು. ಸೊ ಮುಂದೆ ಗಾಡಿ ಹೋಗೋದು ತುಂಬ ಲೇಟಾಗುತ್ತೆ ಅಂತೇಳಿ ನಾವು ಇಳಿದು ನಡ್ಕೊಂಡು ಬಂದ್ವಿ. ಇಲ್ಲಿ ನಾವು ಬಸ್ಸಲ್ಲಿ ಬಂದು ಲೇಟಾಗಿ ಬರೋದಕ್ಕಿಂತ ನಡ್ಕೊಂಡು ಹೋಗೋಣ ಅಂತೇಳಿ ನಡ್ಕೊಂಡು ಬರ್ತಾಯಿದ್ವಿ. ಸೊ ಹಿಂಗೆ ಬರಬೇಕಾದ್ರೆ ನಮಗೆ ಆನ್ ದಿ ವೇನಲ್ಲೇ ನಮಗೊಂದು ಇದು ಸಿಕ್ತು, ಅಲ್ಲಿ ಒಂದಷ್ಟು ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ಸಿಕ್ತು. ಸೊ ಇಲ್ಲಿ ನೀವು ನೋಡ್ತಾ ಇದ್ರ, ಇಲ್ಲಿ ಒಂದಷ್ಟು ಯಂತ್ರೋಪಕರಣಗಳಿದ್ದಾವೆ. ಸೊ ಇವ್ರದ್ದು ನಂಬರ್ ಸಹ ನಾನು ನಿಮ್ಗೆ ಕೊಡ್ತೇನೆ, ಇದು ಏನು ಕೆಲಸ ಮಾಡುತ್ತೆ ಅನ್ನೋದ್ರ ಸಹ ನೀವು ನೋಡ್ಬೋದು. ಇದು ಹೊಂಗೆ ಬೀಜ ಬಿಡಿಸುವ ಸಾಧನ. ನೋಡಿ, ಇದು ಹುಣಸೆ ಹಣ್ಣಿನ ಸಿಪ್ಪೆ ಮತ್ತು ಬೀಜ ತೆಗೆಯುವ ಯಂತ್ರ ಇದು. ಇದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿನ ನಾನು ಬಿಡುವು ಮಾಡಿಕೊಂಡು ಅವ್ರ ಹತ್ರ ಸಂದರ್ಶನ ತಗೊಂಡು ನಿಮ್ಗೆ ತೋರಿಸ್ತೇನೆ. ಇದು ತೆಂಗಿನಕಾಯಿ ಸುಲಿಯುವ ಯಂತ್ರ. ಇದು ಅಡಿಕೆ ಸುಲಿಯುವ ಯಂತ್ರ, ಅಡಿಕೆ ಸಿಪ್ಪೆ ಸುಲಿಯುವ ಸಾಧನ ಇದು. ನೋಡಿ, ಇಲ್ಲಿ ಹಾಕ್ಬಿಟ್ರೆ ನೀವು ಈ ಥರ ಬರುತ್ತೆ, ಅದೆಲ್ಲ ಕ್ರಶ್ ಆಗಿರುತ್ತೆ. ಸೊ ಕೈಯಿಂದ ನೀವು ಸುಲಿಬೋದು. ಇದೇನಪ್ಪ ಅಂತಂದರೆ ಸೂರ್ಯಕಾಂತಿ ಬೀಜ ಮತ್ತು ಮೆಕ್ಕೆಜೋಳನ ಇದು ಮಾಡ್ಬೋದು. ಗ್ರೌಂಡ್ ನಟ್ ಅಂದರೆ ಶೇಂಗಾನು ಸಹ ಬಿಡಿಸ್ಬೋದು. ಇದಕ್ಕೆ ಯಾವುದಕ್ಕೆ ನೀವು ಕರೆಂಟ್ ಬೇಕಾಗಲ್ಲ, ಪೆಟ್ರೋಲು ಡೀಸೆಲ್ ಏನು ಬೇಕಾಗಲ್ಲ, ಕೈಯಿಂದನೇ ಮಾಡ್ಬೋದು. ಇದ್ರದ್ದೊಂದು ಡೆಮೋನ ಕೊಡ್ತಾರೆ ನೋಡಿ. ಈಗ ಇದು ಬಂದು ಮುಸ್ಕಿನ ಜೋಳ ಹಾಗೂ ಸೂರ್ಯಕಾಂತಿ ಬಿಡಿಸುವ ಯಂತ್ರ ಇದು, 2-in-1. ಸೊ ಇಲ್ಲಿ ಡೆಮೋ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಇಲ್ಲಿ ಒಂದಷ್ಟು ಶೇಂಗಾ ಬೀಜ ಹಾಕಿದ್ದಾರೆ. ಇದು ಸೂರ್ಯಕಾಂತಿದು, ನೀವು ಇಟ್ಬಿಟ್ಟು ಈ ಥರ ತಿರುಗಿಸ್ಬೇಕು. ಇದು ಸೂರ್ಯಕಾಂತಿ ಬೀಜದ ಸಿಪ್ಪೆ ಸುಲಿಯುವ ಯಂತ್ರ ಇದು. ನೋಡಿ, ಇಲ್ಲಿ ಶೇಂಗಾ ಬೀಜ ಹಾಕ್ತಾ ಇದ್ದಾರೆ. ಸೊ ಅದು ಫುಲ್ಲಾಗಿ ಕ್ಲೋಸ್ ಮಾಡಬೇಕು. ಸೊ ಇದನ್ನು ಕಡಿಮೆ ಹಾಕಿದರೆ ಇನ್ನೊಂದು ಸ್ವಲ್ಪ ಹಾಕ್ತಾರೆ ನೋಡಿ. ಇವಾಗ ಹಾಂ, ಮೋಸ್ಟ್ಲಿ ಫುಲ್ ಆಗೋ ತನಕ ಹಾಕ್ಬೇಕನ್ಸುತ್ತೆ. ಓಕೆ, ಈಗ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿಬಿಟ್ಟು ಸುಲಿತಾರೆ ನೋಡಿ, ಯಾವ ಥರ ಬೀಜದ ಕಡಲೆ ಬೀಜ ಶೇಂಗಾ ಬೀಜ ಸಪ್ರೇಟಾಗಿ ಬೀಳುತ್ತೆ, ಕಸ ಸಪ್ರೇಟ್ ಬೀಳುತ್ತೆ ನೋಡಿ. ಸೊ ಈ ಥರ ನೀವು ಕಡಿಮೆ ಪ್ರಮಾಣದಲ್ಲಾದರೆ ನೀವು ಈ ಒಂದು ಯಂತ್ರನ ಬಳಸ್ಕೋಬೋದು. ಇದು ಕಡಲೆಕಾಯಿ ಬೀಜ ಬಿಡಿಸುವ ಯಂತ್ರ. ಸೊ ಇದು ಬಂದು ಬಿಳಿ ಮೆಣಸು ಮಾಡುವ ಯಂತ್ರ ಇದು. ಇದೇನಪ್ಪ ದೊಡ್ಡ ಮಷಿನ್ ಇಲ್ಲಿ ಇಟ್ಟಿದ್ದಾರ ಅಂತ ನೀವು ತಲೆ ಕೆಡಿಸ್ಕೋಬೇಡಿ.
ಇದ್ರ ಬಗ್ಗೆನೂ ಹೇಳ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ಹಾಕಿದ್ದಾರೆ ನೋಡಿ, ಧಾನ್ಯ ತೂರುವ ಯಂತ್ರ. ಸೊ ನೀವೇನು ಪುಟ್ಟಿಲೋ ಮರದಲ್ಲೋ ತೂರ್ತಿರಲ್ಲ, ಸೊ ಅದ್ರದ್ದು ಅವಶ್ಯಕತೆ ಇರಲ್ಲ. ಈ ಒಂದು ಯಂತ್ರದಲ್ಲಿ ಇಟ್ಕೊಂಡು ಆನ್ ಮಾಡಿಬಿಟ್ರೆ ಅದು ಫ್ಯಾನ್ ಗಾಳಿಗೆ ಅದು ತೂರುತ್ತೆ ಅನಿಸುತ್ತೆ. ಸೊ ಇಲ್ಲಿ ಯಾವ್ಯಾವ ಯಂತ್ರದ್ದು ಎಷ್ಟೆಷ್ಟು ಅಮೌಂಟ್ ಅಂತ ಹಾಕಿದ್ದಾರೆ. ಸೂರ್ಯಕಾಂತಿ ಬೀಜ ಸಿಪ್ಪೆ ಸುಲುವೆ ಯಂತ್ರ 25,000 ರೂಪಾಯಿ ಇದು. ಈ ಥರ ಒಂದಷ್ಟು ಪ್ರೈಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಸಾಧ್ಯವಾದರೆ ನಾನು ಬಿಡು ಮಾಡಿಕೊಂಡು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೇ ಕಾಯ್ತಾರೆ. ಸೊ ಈಗ ನಾವು ಕೃಷಿ ಮೇಳ ನಡೆಯುವಂಥ ಜಾಗದಲ್ಲಿದ್ದೀವಿ. ಕೃಷಿ ವಸ್ತು ಪ್ರದರ್ಶನ, ಅಗ್ರಿಕಲ್ಚರಲ್ ಎಕ್ಸಿಬಿಷನ್. ಸೊ ಇಲ್ಲಿ ನಾವು ಈ ಒಂದು ನಾನು ಹೇಳ್ತಾ ಇದ್ದೆ ನಿಮಗೆ, ಈ ವಿಡಿಯೋ ತುಂಬ ಉದ್ದ ಆಗುತ್ತೆ. ಸೊ ಅದರಿಂದ ನಾನು ಬಿಡಿ ಬಿಡಿ ಭಾಗಗಳಲ್ಲಿ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಭಾಗದಲ್ಲಿ ಪಶುಸಂಗೋಪನೆ, ಕುಕ್ಕುಟ ಮತ್ತು ಮೀನುಗಾರಿಕೆ ಸಂಬಂಧಪಟ್ಟಂಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದು ನಿಮಗೆ ಹತ್ತತ್ರ 30-35 ನಿಮಿಷ ಬರುತ್ತೆ. ಸೊ ಇದು ಕೇಂದ್ರ ಕೋಳಿ ಅಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ ಅಂತೇಳಿ. ಸೊ ಇಲ್ಲಿ ವಿವಿಧ ತಳಿಯ ಕೋಳಿಗಳನ್ನ ನೀವು ನೋಡ್ಬೋದು. ಇದು ಹುಂಜ, ಇದು ಆ್ಯಕ್ಚುಲಿ ಮೆನ್ಷನ್ ಮಾಡಿ ಹಾಕ್ತಾರೆ. ನಾವು ಬಂದಿದ್ದು ಸ್ವಲ್ಪ ಬೇಗ ಬಂದಿದ್ದಕ್ಕೇನೋ ಇನ್ನೂ ಲೇಬಲ್ ಅಂಟಿಸಿಲ್ಲ. ಸೊ ನೋಡುಗರಿಗೆ, ಇಲ್ಲಿ ಬರುವಂಥ ರೈತರಿಗೆ, ಜನರಿಗೆ ಈಸಿಯಾಗಲಿ ಅಂತ ಗುರುತಿಸೋಕ್ಕೆ ಆ ಲೇಬಲ್ ಹಾಕ್ತಾರೆ. ಸೊ ನೋಡ್ಬೋದು ಇಲ್ಲಿ ನಂಬರ್ ಇದೆ, 0802846662. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದರೆ ನೀವು ಈ ನಂಬರ್ಗೆ ಕರೆನ ಮಾಡಬಹುದು. ಇಲ್ಲಿ ಬಾತುಕೋಳಿಗಳಿದ್ದಾವೆ, ವೈಟ್ ಪೆಕ್ಕಿನ್ನು ಮತ್ತು ಯಾವುದೋ ಕಾಕಿ ಪೆಕ್ಕಿನ್ ಇರಬೇಕಿದು. ಇದು ವೈಟ್ ಪೆಕ್ಕಿನ್ನು, ಇನ್ನೊಂದು ಪೆಕ್ಕಿನ್ ಯಾವುದು ಅಂತ ಗೊತ್ತಿಲ್ಲ. ಇದು ಕೇಂದ್ರ ಕೋಳಿ ಅಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ. ಇದು ಒಂದು ಬಾಕ್ಸು 250 ರೂಪಾಯಿ, 5 ಮರಿಗೆ 250 ರೂಪಾಯಿ ಆಗುತ್ತೆ. ಇದು ಕಾವೇರಿ ತಳಿಯ ಕೋಳಿಗಳಿವು, ಕೋಳಿ ಮರಿಗಳು. ಇದು ಕುಕ್ಕುಟ ಶಾಸ್ತ್ರ ವಿಭಾಗ ಅಂತೇಳಿ, ಹೆಬ್ಬಾಳದಲ್ಲಿ ಬರುತ್ತೆ ಇದು. ಸೊ ಇಲ್ಲೂ ಸಹ ಒಂದಷ್ಟು ವಿವಿಧ ತಳಿಯ ಕೋಳಿಗಳಿದ್ದಾವೆ. ಇವ್ರ ನಂಬರ್ ಕಲೆಕ್ಟ್ ಮಾಡ್ಕೋಬೋದು, 0802341434 ಅಂತೇಳಿ. ಇಲ್ಲಿ ನೀವು ವಿವಿಧ ತಳಿಯ ಕೋಳಿ ಮತ್ತು ಹುಂಜಗಳನ್ನ ನೋಡ್ಬೋದು. ಸೊ ಇವುಗಳ ಬಗ್ಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಿಮಗೆ ಇಲ್ಲೇನು ಮಾಹಿತಿ ಸಿಗುತ್ತಲ್ಲ. ಇದು ಈ ಒಂದು ಕೃಷಿ ಮೇಳದಲ್ಲಿ ಏನೇನು ಬಂದಿದ್ದಾವೆ, ಯಾವ್ಯಾವ ತಳಿಯ ಕುರಿ ಕೋಳಿ ಅವೆಲ್ಲ ಬಂದಿದ್ದಾವೆ, ಅದ್ರ ಬಗ್ಗೆ ಎಲ್ಲ ಸೇರಿಸಿ ಒಂದು ವಿಡಿಯೋ ಮಾಡ್ತಾ ಇರೋದು. ಇದರದ್ದು ಬಿಡಿ ಬಿಡಿಯಾಗಿ ಇನ್ನೂ ಡೀಟೇಲಾಗಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಇದು ನಾವಿಕ್ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಸೆಂಟರ್ ಅಂತೇಳಿ. ಸೊ ಇಲ್ಲಿ ಚರ್ಮಗಂಟು ರೋಗಕ್ಕೆ ಆಯುರ್ವೇದದ ಚಿಕಿತ್ಸೆಯ ಮದ್ದು ಸಿಗುತ್ತೆ. ಸೊ ನಾನು ಇವ್ರನ್ನ ಮಾತಾಡಿಸ್ದೆ ಇದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಡಿ ಅಂತೇಳಿ, ಈಗ ಬೆಳಗ್ಗೆ ಆಗಿರೋದ್ರಿಂದ ಸಂಜೆ ಬನ್ನಿ ಅಂತ ಹೇಳಿದರು. ಸೊ ಇಲ್ಲಿ ಫೋನ್ ನಂಬರ್ ಎಲ್ಲ ನೋಡಿದ್ರಿ ನೀವು. ಒಳನಾಡು ಮೀನುಗಾರಿಕೆ ಘಟಕ, ಕೃಷಿ ವಿಶ್ವವಿದ್ಯಾಲಯ. ಸೊ ಇಲ್ಲಿ ಮೀನುಗಾರಿಕೆ ಬಗ್ಗೆ ಮಾಹಿತಿನ ಪಡ್ಕೋಬೋದು, ಅಂದರೆ ಅಲಂಕಾರಿತ ಕೃತಿಗಳ ಮೀನುಗಳಾಗಿರ್ಬೋದು ಅಥವಾ ಮೊಟ್ಟೆ ಇಡುವ ಮೀನುಗಳಾಗಿರ್ಬೋದು. ಸೊ ಇದರಲ್ಲಿ ನಿಮಗೆ ಬಗೆ ಬಗೆ ಏನು ಮೀನುಗಳು ಬರ್ತಾವಲ್ಲ, ಸೊ ಇದ್ರ ಬಗ್ಗೆನೂ ನೀವು ಮಾಹಿತಿ ಪಡ್ಕೋಬೋದು. ಫೋನ್ ನಂಬರ್ ಕೊಳ್ಳಿ, 9480. ಓ ಆಯ್ತಾ, ಓಕೆ. ಇದು ಏನಪ್ಪ ಅಂತಂದರೆ ಫೀಡ್ಸು, ಅಜೋಲ್ ಆಗಿರ್ಬೋದು, ಬೇರೆ ಬೇರೆ ಒಂದು ಮೇವುಗಳು ನಮ್ಮ ಪಶುಗಳಿಗೆ. ಮಿಶ್ರ 500 ಹಸುವಿಗೆ ಆಹಾರದ ಸಿದ್ಧ ಗಣಕ ಇದು. ಇವ್ರ ನಂಬರ್ನ ಇಲ್ಲಿ ನೋಟ್ ಮಾಡ್ಕೋಬೋದು. ಸೊ ತುಂಬ ಸ್ಪೀಡಾಗಿ ಹೋದರೆ ನೀವು ಸ್ಟಾಪ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಹೊಡ್ಕೋಬೋದು ಅಥವಾ ನಂಬರ್ನ ನೋಟ್ ಮಾಡ್ಕೋಬೋದು. ನಿಮಗೆ ಇಲ್ಲಿ ಒಂದಷ್ಟು ಮೇವುಗಳು ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಏನಾದರೂ ಇನ್ನೂ ಮಾಹಿತಿ ಬೇಕಂದರೆ ಅವ್ರ ನಂಬರ್ಗೆ ನೀವು ಕರೆ ಮಾಡಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಬೋದು.
ಫೀಡ್ ಚಾರ್ಟ್ ಅಂತ ಹಾಕಿದ್ದಾರೆ. ಸೊ ಇದು ಹೈನು ಸಂಶೋಧನಾ ಸಂಸ್ಥೆ. ಇಲ್ಲಿ ಹಾಲಿನ ಉತ್ಪಾದನೆಗಳನ್ನು ನೋಡ್ಬೋದು ನೀವು, ಡೈರಿ ಪ್ರಾಡಕ್ಟ್ಸು. ಸೊ ಯಾರಾದರೂ ನಾಳೆ ಅಥವಾ ನಾಡಿದ್ದು, ಅಂದರೆ ಇದು ಇವತ್ತು 3ನೇ ತಾರೀಕು, 3, 4, 5, 6 ನವಂಬರ್ ಇಷ್ಟು ದಿವಸ ಇರುತ್ತೆ. ಸೊ ಯಾರಾದರೂ ಈ ಕೃಷಿ ಮೇಳಕ್ಕೆ ಬರಬೇಕಂತಂದರೆ ಇಲ್ಲೇ ನಿಮಗೆ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಎಲ್ಲೆಲ್ಲಿ ಏನೇನಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಮೇವು, ಮೇವಿನ ಬಗ್ಗೆ ಮಾಹಿತಿ ಇದೆ. ಗಿನಿ ಅಂತೇಳಿ ಮೆಕ್ಯುನಿ ಅಂತಲೂ ಸಹ ಅಂತಾರೆ. ಇದು ಟೈಲೋ, ಸ್ಟೇಲೋ, ಓಕೆನಾ, ಈ ಥರದೊಂದು ಮೇವು. ಇದು ಜೋಳ COFS 31 ಇದು ಗಿನಿ ಗ್ಯಾಟನ್ ಪ್ಯಾನಿಕ್. ಇದು ಹೆಡ್ಜ್ ಲೂಸರ್ನು. ಇದು ರೋಡ್ಸ್ ಅಂತೇಳಿ ಪ್ರಾದೇಶಿಕ ಮೇವು ಕೇಂದ್ರದ ಮೇವುಗಳ ಬಗ್ಗೆ ನೋಡಿದ್ವಿ ಇಲ್ಲಿ ನಾವು. ಸೊ ಇಲ್ಲಿ ಕ್ಷೇತ್ರೀಯ ಮೇವು ಕೇಂದ್ರ ಅಂತ ಇದೆ, ರೀಜನಲ್ ಫಾರ್ಡರ್ ಸ್ಟೇಷನ್ನು. ಫಾರ್ಡರ್ ಸೀಡ್ಸು ಅಂದರೆ ನಿಮಗೆ ಮೇವಿನ ಬೆಳೆಗಳ ಬೀಜಗಳು ಬೇಕಿದ್ರೆ ಇಲ್ಲಿ ಕಾಣಿಸುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ನೀವು ಏನಾದರೂ ಕೃಷಿ ಮೇಳಕ್ಕೆ ಭೇಟಿ ಕೊಡ್ತಾ ಇಲ್ಲ ಅಂದರೆ, ಇಲ್ಲ ನೀವು ಕೃಷಿ ಮೇಳಕ್ಕೆ ಭೇಟಿ ಕೊಡ್ತಾ ಇದ್ದೀನಿ ಅಂದರೆ, ಸೊ ಇಲ್ಲಿ ಒಂದು ಇದ್ರ ಬಗ್ಗೆ ವಿಚಾರಿಸ್ಬೋದು ನೀವು. ಕುದುರೆ ಮಂತೆ, ಬೇಲಿ ಮಂತೆ, ಒಂದಷ್ಟು ವಿಧ ವಿಧ ಮೇವಿನ ಬೆಳೆಗಳ ಬೀಜಗಳು ಇಲ್ಲಿ ಸಿಗ್ತವೆ ನಿಮಗೆ. ನೋಡ್ಬೋದು ಚೌಕ್ಚೆ ಅಗಸೆ, ಕೃಷಿ ಆಗ್ರೋ ಫಾರ್ಮ್ ಡೆವಲಪರ್ಸ್ ಅಂತೇಳಿ ಗದಗ, ಇದು ಗದಗ ಜಿಲ್ಲೆಯಲ್ಲಿ ಬರುತ್ತೆ. ಮೇವಿನ ಬೆಳೆಗಳ ಉತ್ಪಾದನೆ ಅಂತ ಹಾಕಿದ್ದಾರೆ. ಇದು ಬಂದು ಸ್ಟೂಡೆಂಟ್ ರೆಡಿ ಪ್ರೋಗ್ರಾಮ್, ಉತ್ಕೃಷ್ಟ ಉತ್ಪನ್ನಗಳು, ಡೈರಿ ಪ್ರಾಡಕ್ಟ್ ಇದು ಅಂದರೆ ಹಾಲಿನ ಉತ್ಪನ್ನಗಳಿವು. ತುಪ್ಪ ಇದು, ಶುದ್ಧ ಹಸುವಿನ ತುಪ್ಪ ಇದು. ಇದು ಬಯೋಫ್ಲಾಕು, ಇಲ್ಲಿ ಯಾವ ಥರ ವರ್ಕ್ ಮಾಡುತ್ತೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಹೆಬ್ಬಾಳ ಮತ್ತು ಹೆಸರುಘಟ್ಟ ಬೆಂಗಳೂರು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮೀನುಗಳನ್ನ. ಇಲ್ಲಿ ತಿನ್ನಲು ಯೋಗ್ಯವಾದ ಮೀನುಗಳು, ಅಲಂಕಾರಿಕ ಮೀನುಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ನೋಡ್ಬೋದು ಹುಲ್ಗೆಂಡೆ, ಬೆಳ್ಳಿಗೆಂಡೆ, ಸಾಮಾನ್ಯ ಗೆಂಡೆ, ಈ ಥರ ಒಂದಷ್ಟು ಮಾಹಿತಿ ಸಿಗುತ್ತೆ ಇಲ್ಲಿ. ಸೊ ಈಗಿನ ಲೇಬಲ್ ಅಂಟಿಸ್ತಾವ್ರೆ. ಉತ್ತಮ ಆರೋಗ್ಯಕ್ಕಾಗಿ ತಿನ್ನಬಹುದಾದ ಉತ್ತಮ ಆಹಾರ ಅಂದರೆ ಅದು ಮೀನು ಸೇವನೆ. ಈಗ ಮೀನುಗಾರಿಕೆ ಇಲಾಖೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಇಲ್ಲಿದ್ದೀವಿ. ಗಿಫ್ಟ್ ತಿಲಾಪಿಯಾ ಅಂತ ಒಂದು ಮೀನಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಅತಿ ಹೆಚ್ಚು ಮಾಂಸದ ಬೇಡಿಕೆ ಇರುವಂತಹ ಮೀನಂತೆ. ನೋಡಿ ಇಲ್ಲಿ ಹಾಕಿದ್ದಾರೆ ಡೀಟೇಲ್ಸು. ರೋಹು, ಇಲ್ಲಿ ತರಬೇತಿ ಕೊಡ್ತಾರೆ. ಯಾವ್ಯಾವ ಜಿಲ್ಲೆಯಲ್ಲಿ ಫೋನ್ ನಂಬರ್ ಹಾಕಿದ್ದಾರೆ ನೋಡಿ, ಭದ್ರಾವತಿ, ಕೋಲಾರ, ಮಂಡ್ಯ, ಮೈಸೂರು. ಕಾಟ್ಲಾ ಮೀನು, ಕಾಟ್ಲಾ ಮೀನು.
ಇದು ಅಕ್ವಾಫೋನಿಕ್ಸ್ ಅಂತೇಳಿ. ಸೊ ನೀವಿಲ್ಲಿ ನೋಡ್ಬೋದು ಯಾವ ಥರ ನೀರಲ್ಲಿ ಒಂದಷ್ಟು ಗಿಡಗಳನ್ನ ಬೆಳೆಸ್ಕೊಂಡು ಮೋಸ್ಟ್ಲಿ ಇದರಲ್ಲೂ ಮೀನು ಸಾಕ್ತಾರೆ ಅನ್ಕೋತೀನಿ, ನನಗೆ ಮರ್ತೋಗ್ಬಿಟ್ಟಿದ್ದೆ, ಒಂದ್ಸಲ ಬಂದಿದ್ದೆ ನೆನಪಿಲ್ಲ ಅಷ್ಟು. ಇದು ಸುಧಾರಿತ ಅಮೂರ್ ಸಾಮಾನ್ಯ ಗೆಂಡೆಯ ತಳಿಯ ಮೀನುಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಮೀನು ನೋಡ್ತಾ ಇದ್ರೆ ಯಾಕೋ ದುಃಖದಲ್ಲಿದೆ ಅನ್ನೋ ಥರ ಕಾಣಿಸುತ್ತೆ. ಸೊ ಈಗ ನಾವು ಕಡಕ್ನಾಥ್ ಕೋಳಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. ಇವು ಕಡಕ್ನಾಥ್ ಕೋಳಿ ಮರಿಗಳು. ಒಂದಷ್ಟು ಬೇರೆ ತಳಿಯ ಮರಿಗಳನ್ಸುತ್ತೆ. ವಿ ಕಡಕ್ನಾಥ್ ಪೌಲ್ಟ್ರಿ ಫಾರ್ಮ್ಸ್ ಅಂತೇಳಿ, ಸೊ ಇವರು ಕಡಕ್ನಾಥ್ ತಳಿಯ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇವರೊಂದು ನಂಬರ್ಸ್ನ ನೀವು ತಗೋಬೋದು ನೋಡಿ. ಚಿಂತಾಮಣಿ ಹಾಗೂ ಬೆಂಗಳೂರಲ್ಲಿ ಇವ್ರದ್ದೊಂದು ಆಫೀಸ್ ಇರುತ್ತೆ. ಆಫೀಸ್ ಅಂದರೆ ಪೌಲ್ಟ್ರಿ ಫಾರ್ಮ್ ಇರ್ತವೆ. ಇಲ್ಲಿ ಬಾತುಕೋಳಿಗಳನ್ನ ಸಹ ಸಾಕಿದ್ದಾರೆ. ಸ್ಮಾರ್ಟ್ ಆಗ್ರೋ ಮೆಷಿನರೀಸ್ ಅಂತೇಳಿ, ಸೊ ಅಲ್ಲಿ ಒಂದಷ್ಟು ಉತ್ಪನ್ನಗಳನ್ನ ನೋಡ್ಬೋದು ನೀವು. ಹಾಲಿನದು ಅಂದರೆ ಹಾಲು ಕರೆಯುವಂತಹ ಯಂತ್ರದ ಬಗ್ಗೆ ನೋಡ್ಬೋದು. ಸೋಲಾರು, ಮಿಲ್ಕಿಂಗ್ ಮಷೀನು ಆ್ಯಂಡ್ ಪ್ರೆಷರ್ ಪಂಪ್ ಇದು. ಸೋಲಾರ್ ಮಿಲ್ಕಿಂಗ್ ಮಷೀನ್ ಸಿಂಗಲ್ ಬಕೆಟು 150,000. ಸೊ ಇವ್ರ ನಂಬರ್ನ ನೀವು ತಗೋಬೋದು ಇಲ್ಲಿ. ಇಲ್ಲಿ ಬೇರೆ ಬೇರೆ ಯಂತ್ರಗಳು ಸಹ ಸಿಗ್ತವೆ. ಇಲ್ಲಿ 18,000 ರೂಪಾಯಿ ಬೆಲೆ ಇದೆ. ಇದನ್ನು 15,000ಕ್ಕೆ ಕೊಡ್ತಾರೆ. ಇದು ಚಾಪ್ ಕಟರ್ ಮಷೀನ್, ಅಂದರೆ ಮೇವನ್ನು ಕತ್ತರಿಸುವಂಥ ಯಂತ್ರ. ಮೀನಾಕ್ಷಿ ಅಗ್ರೋ ಫಾರ್ಮ್ಸ್ ಅಂತೇಳಿ, ಸೊ ಇವರು ಪೌಲ್ಟ್ರಿ ಫಾರ್ಮ್ಗೆ ಬೇಕಾದಂತಹ ಒಂದಷ್ಟು ಉತ್ಪನ್ನಗಳನ್ನ ಹಾಗೆ ಬೇರೆ ಬೇರೆ ಉತ್ಪನ್ನಗಳನ್ನ ಇಟ್ಕೊಂಡಿದ್ದಾರೆ. ಸೊ ಇವ್ರ ಹತ್ರ ನಿಮಗೇನಾದರೂ ನಿಮ್ಮಲ್ಲಿರುವಂತಹ ಒಂದು ದನಕರುಗಳಿಗೆ ಚರ್ಮಗಂಟು ರೋಗ ಬಂದಿದ್ದರೆ ಅದಕ್ಕೆ ಔಷಧಿ ಕೊಡ್ತಾರೆ, ಇಲ್ಲಿ ಸಿಗುತ್ತೆ. ಇಲ್ಲಿ ನೋಟ್ ಮಾಡ್ಕೊಳ್ಳಿ ಅವ್ರ ನಂಬರ್ನ, 9845015534. ಇಲ್ಲಿ ಬೇರೆ ಬೇರೆ ಉತ್ಪನ್ನಗಳು ಸಹ ಸಿಗ್ತವೆ. ಸೊ ಇದು ಗ್ರೀನ್ ಅಗ್ರಿ ಲಿಂಕ್ಸ್ ಅಂತೇಳಿ, ಸೊ ಮೇವಿನ್ಗೆ ಬೇಕಾದಂತಹ ಅಜೋಲ್ಲದ ಬಗ್ಗೆ ಸಹ ಇಲ್ಲಿ ನೀವು ಒಂದಷ್ಟು ಮಾಹಿತಿನ ಪಡ್ಕೋಬೋದು. ಬಯೋಗ್ರೀನ್ ಅಗ್ರಿ ಲಿಂಕ್, ಸಾರಿ ಅದು ಗ್ರೀನ್ ಅಂತ ಹೇಳಿದೆ. ಸೊ ಇವ್ರ ನಂಬರ್ನ ನೀವು ಇಲ್ಲಿ ತೊಗೋಬೋದು ನೋಡಿ. ರಾಸಾಯನಿಕ ಮುಕ್ತ ಪಶು ಆಹಾರ. ಸೊ ಇಲ್ಲಿ ನಂಬರ್ ತೊಗೋಬೋದು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದು ಫ್ರೀ ಕನ್ಸಲ್ಟೇಷನ್, ಅಂದರೆ ನೀವು ಏನಾದರೂ ಪಶು ಸಾಕಾಣಿಕೆ ಮಾಡ್ತೀರಾ, ಎಸ್ಪೆಷಲಿ ಕುರಿ ಮೇಕೆ ಸಾಕಾಣಿಕೆ ಮಾಡ್ತೀರಾ ಅಂದರೆ ಇವರು ಒಂದಷ್ಟು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಯಾವ ರೀತಿ ಸಾಕಬೇಕು, ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕು ಅಂತೇಳಿ ಒಂದು ಟ್ರೈನಿಂಗ್ ಕೊಡ್ತಾರೆ. ಡಾಕ್ಟರ್ ಬೇಗ್ ಶೀಪ್ ಆ್ಯಂಡ್ ಗೋಟ್. ಅದ್ರ ಮುಂದೆ ಏನಾಯಿತು ನಾನು ನೋಡಲಿಲ್ಲ, ಸಾರಿ. ಸೊ ಇಲ್ಲಿ ಇದು ನೋಡಿ, ಇವ್ರದ್ದು ನಂಬರನ್ನು ಕನ್ನಡದಲ್ಲಿ ಹಾಕಿದ್ದಾರೆ, 9880634314 ಅಂತೇಳಿ. ಫೈನ್ ಸ್ಟಾಕ್ ಅಂತೇಳಿ ಇವ್ರದ್ದು. ಸೊ ಈಗ ಪಾಪಣ್ಣಗೌಡ ಕುರಿ ಫಾರ್ಮ್ಗೆ ಬಂದಿದ್ದೀವಿ. ಇವ್ರದ್ದು ಫೋನ್ ನಂಬರ್ ಇಲ್ಲಿ ಕರೆಕ್ಟ್ ಮಾಡ್ಕೋಬೋದು, ಮಳವಳ್ಳಿ ತಾಲೂಕು ಇವ್ರದ್ದು. ಸೊ ಇಲ್ಲಿ ಬಂಡೂರು ಕುರಿಗಳಿದ್ದಾವೆ. ದಾಸನ ದೊಡ್ಡಿ ಊರು, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲೇ ಪಕ್ಕದಲ್ಲೇ ಬಿ ಜಿ ಬಂಡೂರು ಕುರಿ ಸಂವರ್ಧನಾ ಕೇಂದ್ರ ಇದೆ. ಸೊ ಇವರು ಸಹ ಮಳವಳ್ಳಿ ಟೌನು, ಮಂಡ್ಯ ಜಿಲ್ಲೆ.
ಇವರ ಹತ್ರನು ಬಂಡೂರು ಕುರಿಗಳಿದ್ದಾವೆ. ಇದು BRS ಫಾರ್ಮ್ಸು ತುಮಕೂರು. ಅನಿಲ್ ಅಂತೇಳಿ ಇವ್ರ ನಂಬರ್ಗೆ ನೀವು ಕರೆ ಮಾಡ್ಬೋದು ಮತ್ತಷ್ಟು ಮಾಹಿತಿ ಬೇಕಿದ್ರೆ. ಅದ್ಯಾವುದು ಬೋಯರು? ಬೋಯರು ಸೈನಿಕ್ ಕ್ರಾಸ್ ಸರ್. ಬೋಯರು ಸೈನಿಕ್ ಕ್ರಾಸ್. ಇಲ್ಲಿ ನೋಡ್ತಾ ಇದ್ದೀರಾ ರೈತ ಚೇತನ, ಇವ್ರ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತಷ್ಟು ಮಾಹಿತಿ ಬೇಕಂದರೆ. AKN ಫಾರ್ಮ್ಸ್ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭ ಆಗ್ತಾ ಇದ್ದಾವೆ. ಇಲ್ಲಿ ಒಂದಷ್ಟು ವಿವಿಧ ತಳಿಯ ಕೋಳಿಗಳನ್ನ ನೀವು ನೋಡ್ಬೋದು. ಅದರದ್ದು ಮೀಟ್ ಪರ್ಪಸ್ ಮತ್ತೆ ಪ್ರೋಟೀನ್ ಫ್ಯಾಟ್ ಕಂಟೆಂಟ್ ಎಲ್ಲಕ್ಕಿಂತ ಜಾಸ್ತಿ. ಇವಾಗ ನೀವು ಮಾರಿದ್ರೆ ಎಷ್ಟಿಗೆ ಮಾಡ್ತೀರಾ? ನಾವು ಫಾರ್ಮಿಗೆ ಬಂದು ಮಾತಾಡ್ಬೇಕು. ಉಂಡೆ ಲೆಕ್ಕ ಅಂದಾಜು ಉಂಡೆ 5 ಕೆಜಿ ಉಂಡೆ 30,000 30,000 ಉಂಡೆ. ಓಹೋ ಅಷ್ಟೊಂದು ರೇಟ್ ಆಗುತ್ತಾ? ಅದು ಫ್ಯಾನ್ಸಿ ಕೋಳಿ ಅದು ಔಟ್ ಆಫ್ ನಮ್ದಲ್ಲ ಇಂಡಿಯನ್ ಅಲ್ಲ ಔಟ್ ಆಫ್ ಇಂಡಿಯನ್ ಇದಾದ್ರೆ 12,000 ಆಗುತ್ತೆ. ಬೆನಿಫಿಟ್ ಏನು ಅಂತ ತಿಂದ್ರೆ ಬೆನಿಫಿಟ್ ಏನಿಲ್ಲ, ಹೆಲ್ತಿ ಆಗಿ ಇರ್ಬೋದು ಅಷ್ಟೇ. ಅದು ಇದು ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ನಾವೀಗ ಸಿಂಚನ ಮೇಕೆ ಮತ್ತು ಕುರಿ ಫಾರ್ಮು, ಚಂದನ ಕುರಿ ಮತ್ತು ಮೇಕೆ ಫಾರ್ಮ್ ಹತ್ರ ಇದ್ದೀವಿ. ಇವ್ರ ನಂಬರ್ಗಳನ್ನ ನೀವು ನೋಡ್ಕೊಂಡಿದ್ದೀರಾ. ಸ್ನೇಹಿತರೆ, ನಾವೀಗ ಬೆಂಗಳೂರು ಉದ್ದ ಕಿವಿ ಮೇಕೆ, ಓಕೆ, ಉದ್ದ ಕಿವಿ ಮೇಕೆ ತಳಿಗಾರರ ಸಂಘದ ಹತ್ರ ಇದ್ದೀವಿ. ಇಲ್ಲಿ ಯಾವ ತಳಿ ಏನು ಅಂತ ಮಾಹಿತಿ ಇನ್ನೂ ಗೊತ್ತಿಲ್ಲ ನಮಗೆ. ವೀಕ್ಷಕರೇ, ನಾವೀಗ ಮೆಡ್ಲೇರಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು. ಇಲ್ಲಿಯ ಕುರಿ ಉಣ್ಣೆಯ ಉತ್ಪನ್ನಗಳ
ಹತ್ರ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ಕುರಿ ಉಣ್ಣೆಯ ಉತ್ಪನ್ನಗಳಿಂದ ಯಾವ್ಯಾವ ಉತ್ಪನ್ನಗಳಿದ್ದಾವೆ ಅಂತೇಳಿ. ಸೊ ನಿಮ್ಗೇನಾದರೂ ನೀವು ಕೃಷಿ ಮೇಳಕ್ಕೆ ಭೇಟಿ ಕೊಟ್ಟರೆ ಇಲ್ಲಿ ಬಂದು ತೊಗೋಬೋದು, ಅಥವಾ ಅವರ ಒಂದು ಫೋನ್ ನಂಬರ್ ಇದೆಯಲ್ಲ ಅವ್ರ ಫೋನ್ ನಂಬರ್ಗೆ ಕರೆ ಮಾಡಿಕೊಂಡು ನೀವು ಯಾವ ಥರ ತೊಗೋಬೇಕು ಅನ್ನೋದು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರೇನು ನಿಮಗೆ ಡೋರ್ ಡೆಲಿವರಿ ಕೊಡ್ತಾರೆ ಅಂತ ಹೇಳ್ತಾರೆ ನಿಮಗೆ. ನಾವೀಗ ಎಸ್ ಎಂ ಕೆ ಸೀಡ್ಸ್ ಅಂದರೆ ಬೀಜಗಳ ಹತ್ರ ಇದ್ದೀವಿ, ಬನ್ನಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ಕೊಂಬರೋಣ. ಏನು ಸರ್ ಇದು? ಕೆಜಿ ಮೇವಿನ ಕೆಜಿ ಐತೆ. ಒಂದು ವರ್ಷದಲ್ಲಿ 8 ರಿಂದ 10 ಮೀಟಿಂಗ್ ಬರ್ತೈತಿ, 3-4 ವರ್ಷ ಮಟ್ಟ ಬರುತ್ತೆ. ಇದು 7 ರೂಪಾಯಿ ಇದು. ಹಾಂ, ಇದು ಒಂದು 80 ರೂಪಾಯಿ ಇದು. ಯಾವ ಹಣ ಇದು? ಶಿವಾಯಿ ಬಹುವಾರ್ಷಿಕ ಜೋಳ. ಈಗ ನಾವು ಭ್ರೂಣ ಮಿತ್ರ ಹತ್ರ ಇದ್ದೀವಿ. ಸೊ ಅವ್ರ ಫೋನ್ ನಂಬರ್ ನೋಟ್ ಮಾಡ್ಕೊಂಡಿದ್ದೀರಲ್ವಾ? ಓಕೆ, ಇಲ್ಲಿ ನಿಮಗೆ ಏನಾದರೂ ಪಶುಗಳ ಒಂದು ಏನು ಭ್ರೂಣ ಸಮಸ್ಯೆಗಳಾಗಿರ್ಬೋದು, ಮರಿ ಹಾಕೋದಕ್ಕೆ ಏನೇನು ಸಮಸ್ಯೆಗಳಿದ್ದರೆ ಇಲ್ಲಿ ಒಂದು ಪರಿಹಾರನ ಸಿಗುತ್ತೆ. ಇವ್ರ ನಂಬರ್ಗೆ ಕರೆ ಮಾಡ್ಬೋದು ನೀವು. ವೀಕ್ಷಕರೇ, ನಾವೀಗ IAIM ಹೆಲ್ತ್ ಕೇರ್ ಸೆಂಟರ್ ಹತ್ರ ಇದ್ದೀವಿ. ಸೊ ಪಶುಗಳ ಒಂದು ಆಹಾರದ ಬಗ್ಗೆ ಮತ್ತು ಔಷಧೀಯ ಸಸ್ಯಗಳ ಬಗ್ಗೆ, ಔಷಧಗಳ ಬಗ್ಗೆ ಇಲ್ಲಿ ಒಂದಷ್ಟು ಪುಸ್ತಕಗಳು ಸಿಗ್ತವೆ. ಸೊ ನೀವು ಏನಾದರೂ ಕೃಷಿ ಮೇಳಕ್ಕೆ ಭೇಟಿ ಕೊಟ್ಟರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಯಾವುದೇ ಥರ ಹಿಂಡಿ ಭೂಸ ತೌಡು ಒಟ್ಟು ಎಲ್ಲ ಕೊಡ್ತೀರಲ್ಲ, ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಡೋದು. ಮ್ಯಾಸ್ತಿ ಕೇರ್ ಅಂತ ಕೆಚ್ಚು ಬಾವು ಕೊಡೋದಕ್ಕೆ ಸ್ಯಾಂಪಲ್ ಒಂದು ಕೊಡಿ. ಹೇಳಿ ನಮ್ಮ ಇದು ಕೆಚ್ಚಲು ಬಾವುದು, ಮ್ಯಾಸ್ತಿ ಕೇರ್ ಅಂತ. ಒಂದು ನಿಮಿಷ ಮ್ಯಾಸ್ತಿ ಕೇರ್ ಅಂತ ಕೆಚ್ಚಲು ಬಾವು ಕೊಡೋದು. ಇದು ಬಾವಾದಾಗ ಹಚ್ಚೋದಲ್ಲ, ತಿನ್ಸೋದು ಎಲ್ಲ ಓರಲ್ಲಿ ಕೊಡೋದು. ತಿಂಡಿ ಮಿಶ್ರಣ ಏನೇ ಕೊಟ್ಟರು ತಿಂಡಿ ಮಿಶ್ರಣ ಜೊತೆ ಕೊಡ್ತಕ್ಕಂಥ ಏನು 60 ಗ್ರಾಮ್ ಒಂದು ಪ್ಯಾಕೆಟ್ ಇದು. 60 ಗ್ರಾಮ್ ಬೆಳಿಗ್ಗೆ, 60 ಗ್ರಾಮ್ ಸಾಯಂಕಾಲ, 3-5 ದಿನ ಎಲ್ಲ ಕೆಜಿ ಅಲ್ಲ 60 ಗ್ರಾಮೇ ಬರೋದು. ಅಂದರೆ 3 ದಿನಕ್ಕೆ 6 ಪ್ಯಾಕೆಟ್ ಬೇಕಾಗುತ್ತೆ, 6 ದಿನ ಕೊಟ್ಟು 12 ಪ್ಯಾಕೆಟ್ ಬೇಕಾಗುತ್ತೆ. 60 ಗ್ರಾಮ್ ಡೋಸೇಜ್ ಬೆಳಗ್ಗೆ ಸಾಯಂಕಾಲ ಕೊಡಬೇಕು. ಇದು ರಿಸಲ್ಟ್ 3-5 ದಿನ ಗೊತ್ತಾಗುತ್ತೆ. ಆಮೇಲೆ ಏನೋ ಕ್ಲಿನಿಕಲ್ ಮ್ಯಾಸ್ಟಾಡಿಸ್ ಎಲ್ಲ ಆಗಿದೆ. ಕ್ಲಿನಿಕಲ್ ಅಂದರೆ ಅದಕ್ಕೆ ಇಂಜೆಕ್ಷನ್ಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅಂಥ ಕೇಸ್ಗಳಲ್ಲಿ ಇದನ್ನ ಸಪೋರ್ಟಿವ್ ಆಗಿ ಕೊಟ್ಟರೆ ನೆಕ್ಸ್ಟು ಅದಕ್ಕೆ ಮ್ಯಾಸ್ಟಾಡಿಸ್ ಆಗೋ ಚಾನ್ಸಸ್ ಭಾಳ ಕಡಿಮೆ. 60 ರೂಪಾಯಿ. ನೋಡಿ ಸೊ ನಾನು ಆಗಲೇ ಹೇಳಿದೆ, ನಾನು ಬೇಗ ಬಂದಿರೋದ್ರಿಂದ ಇನ್ನೊಂದಷ್ಟು ಸ್ಟಾಲ್ಗಳು ರೆಡಿ ಆಗ್ತಾ ಇದ್ವು. ಸೊ ಯಾವ ರೆಡಿ ಆಗಿದೆ ಅದರಷ್ಟರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇನ್ನು ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು, ಬೇರೆ ಬೇರೆ ವಿಭಾಗಗಳ ಬಗ್ಗೆ ಮತ್ತಷ್ಟು ವಿಡಿಯೋಗಳನ್ನ ನಾನು ಮಾಡಿ ಹಾಕ್ತೇನೆ. ಅಲ್ಲ, 1 ಟೈಮ್ಗೆ 50 ಮೇಲೆ.
ಅಮೆಜಾನಲ್ಲಿ ಸಿಗುತ್ತೆ, ಆಮೇಲೆ ಇಫ್ಕೋ ಬಜಾರ್ ಇದೆ ನೋಡಿ ಅಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಆನ್ಲೈನ್ ಮಾರ್ಕೆಟಿಂಗ್ ಇದೆ. ನಿಮ್ಗೆ ದೊಡ್ಡಬಳ್ಳಾಪುರ? ಯಾವುದು ದೊಡ್ಡಬಳ್ಳಾಪುರ? ದೊಡ್ಡಬಳ್ಳಾಪುರ ನಿಮ್ಗೆ ಸಿಗುತ್ತೆ ಅಮೆಜಾನಲ್ಲಿ. ಸರ್ ಇದೇನು ಹಾಲಿನ ಪೌಡ್ರ್? ಹಾಲು ಪೌಡ್ರ್ ಇದು. ಇದು ಹಸು ಕರುಗಳಿಗೆ. ಓಕೆ ಸರ್. ಮತ್ತೆ ಇದು ಎಮ್ಮೆ ಕರುಗೆ, ಅದು ಕುರಿ ಮರಿಗೆ, ಅದು ಹಂದಿ ಮರಿಗೆ. ಗ್ರೋತ್ ಇಲ್ಲ, ಗ್ರೋತ್ ಗ್ರೋತ್ ಬೇಗ ಬರುತ್ತೆ. ಇದು ಬರ್ನಿಂಗ್ ಸರ್, ಕೋಳಿ ಎಲ್ಲ ಇದೆ ಹೊರದ್ಬಿಟ್ಟು ಎಲ್ಲ ಬರ್ನ್ ಮಾಡ್ಬೇಕು. ಎಲ್ಲ ಆರ್ಗ್ಯಾನಿಕ ಕಣ್ಣೆ ಬರೀತಾವಲ್ಲ ಸರ್. ಹತ್ತು ಸರ್. ಏನಿದು ಸರ್? ಇದು ತಲೆನೋವು, ಹಲ್ಲು ನೋವು, ಮೈಕೈ ನೋವು, ಮೊಣಕಾಲು ನೋವು, ಬೆನ್ನು ನೋವು ಎಲ್ಲದಕ್ಕೆ ಇದು ಒಂದೇ ಪೌಡ್ರ? ಎಲ್ಲದಕ್ಕೂ ಒಂದೇ ಸರ್. ಇಲ್ಲ ಸರ್ ನೋಡಿ. ಬೇಡ ಸರ್. ಸರ್ ನೀವು ಯಾಕೆ